ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇಷ್ಟು ಸಿನ್ನ ಡೈರೆಕ್ಟ್ ಮಾಡಿದವಳು ನಾನೇ. ಹೀಗೆ ನಾನು ನನ್ನ ಮಗಳನ್ನ ಸೇಫ್ ಮಾಡಿಕೊಂಡೆ. ಈಗ ಶ್ವೇತಾ ಅವರನ್ನ ಶ್ವೇತನ್ ಜೊತೆಗೆ ಭೈರವಿನ ಕಳಿಸ್ತಾ ಇದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ. ಶಿವಗಾಮಿ, ಅರೆ ಶ್ವೇತಾ, ಕಮ್ ಕಮ್. ತುಂಬಾ ಉಪಕಾರ ಆಗಿದೆ. ಸಕೆ ಭೈರವಿ, ನೀನೆಲ್ಲಿ ಹೋಗಿದ್ದಮ್ಮ? ನನ್ ಜೀವಾನೇ ಹೊರಟೋಗಿತ್ತು. ಅಮ್ಮ ಸಾರಿ. ಅಮ್ಮ ಇಟ್ಸ್ ಓಕೆ ಪುಟ್ಟ. ರೂಪಾಂಟಿ ಡೌರಾಣಿ, ಯಾರಮ್ಮ ನೀವೇ? ಹೋಗಿ ಎಲ್ರಿಗೂ ಅಡ್ಗೆ ಮಾಡಿ, ಎಲ್ಲರೂ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರೆ. ಸರಿ. ರೂಪಾ, ಅವಳನ್ನ ಹೋಗಿ ಫ್ರೆಶ್ ಅಪ್ ಮಾಡಿಸಿ ಕರ್ಕೊಂಡ್ ಬಾ. ಸರಿ ಅಮ್ಮೋರೆ, ಬಾ ಪುಟ. ಅಶೋಕ್, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ದೊಡ್ಡ ನಮಸ್ಕಾರ. ದೊಡ್ಡ ನಮಸ್ಕಾರ ಅಲ್ಲ, ನೀನು ಚಂಡಿ ಚಾಮುಂಡಿ, ಯುವರ್ ಗ್ರೇಟ್ ಮದರ್. ಕೊನೆಗೂ ಒಪ್ಕೊಂಡ್ರಲ್ವಾ? ಶ್ವೇತಾ, ನೀನು ಊಟ ಮಾಡ್ಕೊಂಡೇ ಹೋಗ್ಬೇಕು, ಆಮೇಲೆ ನಿನ್ನ ಡ್ರಾಪ್ ಮಾಡ್ತೀನಿ. ನೀವು ಊಟ ಮಾಡ್ಕೊಂಡೋಗಿ. ಕಮ್. ಬೈರಾ, ಇದೆಲ್ಲ ನಿನಗೋಸ್ಕರನೇ ಏರ್ಪಾಟ್ ಮಾಡಿರೋದು. ಎಣ್ಣೆ ದಾತರು ಅಂದ್ರೆ ನನಗೆ ತುಂಬಾನೇ ಇಷ್ಟ. ಹಾಗೇನೆ ಇದ್ರ ಜೊತೆ ಒಂದು ಹೆಣ್ಣು ಇದ್ರೆ ತುಂಬಾ ತುಂಬಾ ಇಷ್ಟ. ಯಾರಪ್ಪ ನೀವು? 10-15 ವರ್ಷ ಪಳಗಿರೋರೆ 90 ಕೊಡ್ಸೋದಕ್ಕೆ 100 ಮಾತಾಡ್ತಾರೆ. ನೀವು ನೋಡಿದ್ರೆ ಒಂದೇ ಒಂದಿನದಲ್ಲಿ ಪರಿಚಯ ಆಗಿರೋದು ನನಗೆ ಈ ತರ ಎಣ್ಣೆ ಕುಡಿಸ್ತಾ ಇದ್ದೀರಲ್ಲ. ನೋಡಿ, ಇವತ್ತಿರೋ ನಾಳೆ ಇರಲ್ಲ, ಜೀವನ ಗ್ಯಾರಂಟಿ ಇಲ್ಲ. ಇದ್ರೆ ಅನ್ನ, ಸತ್ರೆ ಬಾಯಿಗೆ ಅಕ್ಕಿ ಕಾಳು. ಇರೋವರೆಗೂ ಎಲ್ರ ಜೊತೆ ಖುಷಿಯಾಗಿರ್ಬೇಕು. ಹಳಬ್ರಾಗಿದ್ರೇನು ಹೊಸಬ್ರಾಗಿದ್ರೇನು, ಒಳ್ಳೆಯವರಾಗಿರ್ಬೇಕಷ್ಟೆ. ಅಯ್ಯೋ, ನನ್ನ ಮುಖ ನೋಡಿ, ನನ್ನ ಇಡೀ ಜೀವನದಲ್ಲಿ ಒಳ್ಳೆಯವನು ಅಂತ ಹೇಳಿದ್ದು ನೀವೇ. ತಡಿಯೋ ತಡಿಯೋ, ಎಣ್ಣೆ ಹಾಕಕ್ಕಿಂತ ಮುಂಚೆನೆ ಅಳ್ತಾ ಇದೆಯಲ್ವೋ. ಹಾಯ್,
ಚರ್ಸ್ ಚರ್ಸ್. ವಾರಕ್ಕೆ ಎರಡು ಸಲ ಎಣ್ಣೆ ಸ್ನಾನ ಮಾಡಬೇಕು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಆ ಎಣ್ಣೆ ಸ್ನಾನನೇ ಬೇರೆ, ಇದೇ ಬೇರೆ. ಕುಡಿ ತಗೋ. ಎತ್ತು ಎತ್ತು ಕಮಾನ್. ಇಡಮ್ಮ ಇವರೇ ಇದನ್ನೆಲ್ಲ ವ್ಯವಸ್ಥೆ ಮಾಡಿದವರು. ನಮಸ್ಕಾರ ಸರ್, ನೀವೇನೋ ಎಣ್ಣೆದಾತರು? ಇವ್ರ ಹೆಸರು ಆದಿ ಅಂತ, ನಮ್ಮೆಲ್ರಿಗೂ ಬಾಸ್. ಹಾಗಾದ್ರೆ ಇವತ್ತಿಂದ ನನಗೂ ಇವರೇ ಬಾಸು. ನನಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಕಾರಣ ಇಲ್ಲದೆ ಕಾಣಿಕೆ ನೀಡಲ್ಲ, ಉಪಯೋಗ ಇಲ್ಲದೆ ಹೆತ್ತ ತಾಯಿನೂ ಒಂದು ತುತ್ತು ಅನ್ನ ಹಾಕೋದಕ್ಕೆ ಹಿಂದೆ ಮುಂದೆ ನೋಡೋ ಕಾಲ ಇದು. ಎಲ್ಲಿದ್ದೋನು ನನ್ನ ಇಲ್ಲಿ ಕರ್ಕೊಂಬಂದು ಎಣ್ಣೆ ಕುಡಿಸ್ತಿದ್ದೀರಾ ಅಂದರೆ ನನ್ನಿಂದ ಏನಾದರೂ ಆಗಬೇಕಾ? ರಾಕಿ, ಟಿ ವಿ ಆನ್ ಮಾಡು.